ವಿಧಾನ ಪರಿಷತ್ ಚುನಾವಣೆ ಡಿಸಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಭೀಮಣ್ಣ ನಾಯಕ್ ರವರು ಕಾರವಾರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಂದು ತಮ್ಮ ನಾಮಪತ್ರ ಸಲ್ಲಿಸಿದರು ಆರಂಭದಲ್ಲಿ ನಗರದಲ್ಲಿ ಮೆರವಣಿಗೆ ನಡೆಸಿದ ಅವರು ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಂಚರಿಸಿ ತಮ್ಮ ಬಲ ಪ್ರದರ್ಶನ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರು ಜಿಲ್ಲಾಧಿಕಾರಿಯಲ್ಲಿ ಚುನಾವಣಾಧಿಕಾರಿಯಾಗಿರುವ ಮೂಲೈ ಮುಗಿಲನ್ ರವರಿಗೆ ತಮ್ಮ ನಾಮಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಳಿಯಾಳ್ ಶಾಸಕ ಹಾಗೂ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಹಾಲಿ ಎಂಎಲ್ಸಿ ಎಸ್ಎಲ್ ಘೋಟ್ನೇಕರ್ ಮಧು ಬಂಗಾರಪ್ಪ ಮಾಜಿ ಶಾಸಕ ಸತೀಶ್ ಸೈಲ್ ಮಂಕಾಳ ವೈದ್ಯ ಶಾರದಾ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ನಾಮಪತ್ರ ಸಲ್ಲಿಸಿದ ಬಳಿಕ ಜಿಲ್ಲಾ ಚುನಾವಣಾಧಿಕಾರಿಯಾಗಿರುವ ಮುಲೈ ಮುಗಿಲನ್ ರವರು ಅಭ್ಯರ್ಥಿ ಭೀಮಣ್ಣ ನಾಯಕ್ ರವರ ವಿವಿಧ ದಾಖಲೆಗಳನ್ನು ಅವರು ಈ ಸಂದರ್ಭದಲ್ಲಿ ಪರಿಶೀಲನೆ ನಡೆಸಿದರು ಬಳಿಕ ಪತ್ರಿಕಾಗೋಷ್ಠಿ ನಡೆಸಿದ ಹಾಲಿ ಶಾಸಕ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯಕ್ ರವರ ಗೆಲುವು ಖಚಿತ ಎಂದರು ಮುಖಂಡರು ಜಿಲ್ಲಾ ಅಧ್ಯಕ್ಷ ಭೀಮಣ್ಣ ನಾಯಕ್ ನಾವೆಲ್ಲರೂ ಕೂಡಿ ಬೆಂಬಲ ಕೊಟ್ಟಿದ್ದೇವೆ ಎಲ್ಲ ನಾಯಕರ ಆಶೀರ್ವಾದ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇದೆ ಹಾಗಾಗಿ ಖಚಿತವಾಗಿ ನಾವು ಚುನಾವಣೆ ಗೆಲ್ತೇವೆ ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ತಮ್ಮೂ ನಾನು ಸಹಕಾರ ಕೇಳ್ತಾ ಇದ್ದೇನೆ ಯಾಕಂದ್ರೆ ನಾವೆಲ್ಲರೂ ಇಂಗ್ಲಿಷ್ ನಾಯಕರು ಪತ್ರಿಕಾ ಅಂತ ಬಹಳ ಪವಿತ್ರವಾದ ಕೆಲಸ ಬಹಳ ಶ್ರೇಷ್ಠವಾದ ಕೆಲಸ ವಾಚ್ ಡಾಗ್ಸ್ ನಾವೇನು ತಪ್ಪು ಮಾಡಿದ್ರೆ ಸಹ ಅದನ್ನು ಬೆಳೆಚ್ಚರಬೇಕಾಗುತ್ತೆ ಅದರ ಮೇಲೆ ಟಿಕೆಟ್ ಇಂಪ್ರೂವ್ ಮಾಡಬೇಕಾಗ್ತದೆ ಅದೇ ಪ್ರಕಾರ ಆಯುಳ್ ಪಕ್ಷದಿಂದ ಉಳಿದಾಗ ಅದಕ್ಕೂ ಸಹ ಸ್ಪಷ್ಟತೆ ಆದ್ಯತೆ ಬರಬೇಕಾಗುತ್ತೆ ಹೇಳಿ ಜನರ ಮುಂದಿನ ಸಲ್ಲಿಸ್ತೇನೆ ನಿಮ್ಮ ಸಹಕಾರ ನನಗೆ ಯಾವಾಗಲೂ ಇದೆ ಇದನ್ನು ಮುಂದೂ ಸಹ ಪಂಚಾಯತ್ ವ್ಯವಸ್ಥೆ ಪ್ರಬಲಗೊಳಿಸಲಿಕ್ಕೆ ಬಲಗೊಳಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಎಲ್ಲ ಮತದಾರರು ಎಲ್ಲ ಜಿಲ್ಲೆಯ ಮತದಾರರು ಆಶೀರ್ವಾದ ಮಾಡಬೇಕು ಬೆಂಬಲಿಸಬೇಕು ನಾವೆಲ್ಲರೂ ಈ ರಾಜ್ಯದ ಈ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಬಗ್ಗೆ ಬಡತನ ನಿರಕ್ಷರತೆ ರೈತರ ಸಮಸ್ಯೆ ಅಷ್ಟುದಲ್ಲ ಇರೋದಿಲ್ಲ ಮೂರು ಬ್ಲಾಕ್ ಆಕ್ಸ್ ರೈತರ ಬಗ್ಗೆ ಮೋದಿಯವರಿಗೆ ಒಂದೂರು ವರ್ಷ ನಡೀತಾ ಇದೆ ಹೋರಾಟ ಏಳು ಜನ ರೈತ ಸಂಘ ಬಲಿಯಾದರು ಈ ವಿಡ್ರಾ ಮಾಡ್ತಿರ್ತೀವಿ ಏನು ಏನು ಉಪಯೋಗ ಏನು ಸಾಧನೆ ಮಾಡ್ಕೊಂಡಂಗಾಯ್ತು ಹಾಗಾಗಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜನ ಬಗ್ಗೆ ಬಡವ್ರ ಬಗ್ಗೆ ರೈತರ ಬಗ್ಗೆ ಯಾವ ಪಂಚಾಯತ್ ವ್ಯವಸ್ಥೆ ಆಗಲಿ ಯಾವ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇಲ್ಲ ಹಾಗಾಗಿ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಪಕ್ಷವೇ ಯಾವ ವ್ಯವಸ್ಥೆಗೆ ವಿಶ್ವಾಸ ಇರ್ತದೆ ಅದನ್ನೇ ವಿಶ್ವಾಸ ಇರ್ತದೆ ಯಾವಾಗಲೂ ಕಾರ್ಮಿಕರು ರೈತರು ಕುಡಿಗಾರರು ಬಡವರು ರೈತ ಪರವಾಗಿ ನಾವು ಕಾನೂನು ತಂದಿದ್ದೇವೆ ಅನುಷ್ಠಾನ ತಂದಿದ್ದೇವೆ ನೀವು ನೋಡಿ ನೀವು ಕೆಲವು ಜನ ಸಿಗ್ನಲ್ ಕಳಿಸ್ಕೊಂಡು ಸಾಧ್ಯತೆ ಯಾವ ಪ್ರಕಾರ ಆಡಳಿತಿತ್ತು ನಮ್ಮ ಗೌರ್ಮೆಂಟ್ ಇದ್ದಾಗ ಸಿದ್ದರಾಮಯ್ಯ ಯಾವ ಪ್ರಕಾರ ಅಭಿವೃದ್ಧಿ ಆಯಿತು ಏನಿಲ್ಲ ನಾವು ಕೂತೀವಿ ಇಲ್ಲ ಕೆಟ್ಟದ್ರು ಹೋಗ್ತೀವಿ ಡಿ ಸಿ ಡಿ ಸಿ ಹಿಂದೆ ಸಿ ಪಿ ಜಿಗಳು ಇಂಪ್ರೂವ್ಮೆಂಟ್ಸು ಜಿಲ್ಲೆಯಲ್ಲಿ ಯಾವಾಗ ಇಸ್ಕೊಂಡು ನೀವು ವಿಚಾರ ಮಾಡಿದ್ರು ಈ ಕಳೆದ ಎರಡು ವರ್ಷದಿಂದ ನನಗೇನು ತೋರಿಸಿ ಹೊಸದಿ ಹೇಗಾಗಿದೆ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ನಾನು ಮತದಾರರಲ್ಲಿ ಮನವಿ ಮಾಡಿ ನಿಮ್ಮನ್ನು ನಾಯಕರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ ಚುನಾವಣೆ ಅಭ್ಯರ್ಥಿಗೆ ಪ್ರಜಾಪ್ರಭುತ್ವಕ್ಕೆ ಆಶ್ರಯಬೇಕಾಗಿ ವಿನಂತಿ ಮಾಡಿದ್ದೇನೆ ಉತ್ತರ ಕನ್ನಡ ಜಿಲ್ಲೆ ದೇಶಪಾಂಡೆ ಅವರು ಮಾದರೇಟ್ ಆಳ್ವ ಅವರು ಸತೀಶ್ ಶೈಲರ್ ಅವರು ಮಂಕಾಲ್ ವೈದ್ಯರವರು ಶಾರದಾ ಶೆಟ್ಟರು ಗಾಂಗ್ ಕೊಟ್ಟೇಕರ್ ಅವರು ಎಲ್ಲರೂ ಸೇರಿ ಒಮ್ಮತದಿಂದ ಅಭ್ಯರ್ಥಿಯನ್ನ ತೀರ್ಮಾನ ಮಾಡಿದ್ರು ಅಂತ ನೋಡಿದ್ರೆ ಇದು ಐತಿಹಾಸಿಕವಾದ ತೀರ್ಮಾನ ಅಂತ ನನಗೆ ಅನ್ಸುತ್ತೆ ಅದನ್ನೇ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಒಪ್ಪಿಕೊಂಡು ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರ ಅಂತಿಮ ತೀರ್ಮಾನಕ್ಕೆ ಬಿಟ್ಟ ನಂತರ ಇವರು ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಭೀಮಣ್ಣ ನಾಯಕರ ಒಂದು ಅಭ್ಯರ್ಥಿ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ಆಯ್ಕೆ ಆಗ್ತಕ್ಕಂತಹ ಈ ಒಂದು ಚುನಾವಣೆ ಕಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷ ಜೆಡಿಎಸ್ ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ
ಪ್ರಮುಖವಾಗಿರ್ತಕ್ಕಂತ ಪಕ್ಷ ಈಗಾಗಲೇ ದೇಶಪಾಂಡೆ ಸಾಹೇಬರು ಹೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಭೀಮಣ್ಣ ನಾಯಕರಿಗೆ ಯಾಕೆ ಚುನಾವಣೆಯಲ್ಲಿ ತಾವು ಮತ ಕೊಡಬೇಕು ಗ್ರಾಮ ಪಂಚಾಯತಿನಲ್ಲಿ ಇರತಕ್ಕಂತವರು ಪಂಚಾಯತಿನಲ್ಲಿ ಇರತಕ್ಕಂತವರು ಪಟ್ಟಣ ಪಂಚಾಯತಿನಲ್ಲಿ ಇರತಕ್ಕಂತವರು ಎಲ್ಲರೂ ಸಹ ಅಂತೀವಿ ಜೀತಾ ಜಾತಾ ಸಬೂತ್ ಹೇ ಗಡ್ಡಾ ಹೋದ್ನೇಕ ಅಂತ ಹೇಳಿ ನರೇಂದ್ರ ಮೋದಿ ಅವರು ಅವರ ಮೊದಲನೇ ಭಾಷಣದಲ್ಲಿ ಬಹಳ ಏರಿ ಮಾಡಿದ್ರು ಈಗ ಮನ್ರೇಗಾ ಒಂದು ಬಿಟ್ಟರೆ ಬೇರೆ ಯಾವುದೇ ಕಾರ್ಯಕ್ರಮ ಅಲ್ಲ ಕಾನೂನು ಇದು ಮನ್ರೇಗಾ ಅಂತಕ್ಕಂಥದ್ದು ಸೋನಿಯಾ ಗಾಂಧಿಯವರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾನೂನು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ರಿಗೂ ಸಹ ಉದ್ಯೋಗ ಅವಕಾಶಗಳು ಸಿಗಬೇಕು ನೂರು ದಿವಸ ವರ್ಷಕ್ಕೆ ನೂರು ದಿವಸ ಸಿಗಬೇಕು ಅಂತೇಳಿ ಮಾಡಿದಂಥ ಮಹಾನ್ ದೊಡ್ಡ ಕಾನೂನು ಇವತ್ತು ಏನಾದರೂ ಬಡವರಿಗೆ ಎರಡೊತ್ತು ಊಟಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ಮನ್ರೇಗಾ ಕಾರ್ಯಕ್ರಮ ಈ ಕಾರ್ಯಕ್ರಮ ಬಹಳಷ್ಟು ಕೆಳಮಟ್ಟದಲ್ಲಿ ಅನುಷ್ಠಾನಕ್ಕೆ ತರಬೇಕಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಏನಾದರೂ ಉದ್ಯೋಗ ಕಲ್ಪಿಸ್ಕೊಡ್ತಕ್ಕಂಥ ಕಾರ್ಯ ಆಗಿದ್ರೆ ಅದು ಮನ್ರೇಗಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಮುಖ್ಯಮಂತ್ರಿ ಆಗಿದ್ದಾಗಲೂ ಸಹ ಮೊಟ್ಟ ಮೊದಲನೇ ಬಾರಿಗೆ ದೇಶದ ರೈತರ ಮುಂದೆ ಬಂದು ಕ್ಷಮೆಯಾಚನೆ ಮಾಡಿದ್ದಾರೆ ಅದರ ಅರ್ಥ ಅವರಿಗೆ ರಿವರ್ಸ್ ಗೇರ್ ಬೀಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅದು ರೈತರ ವಿಚಾರ ಇರ್ಬೋದು ಕೋವಿಡ್ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು ಕಾರ್ಮಿಕರದ ವಿಚಾರ ಇರ್ಬೋದು ಯುವಕರ ವಿಚಾರ ಇರ್ಬೋದು ಮಹಿಳೆಯರ ಸುರಕ್ಷತೆ ವಿಚಾರ ಇರ್ಬೋದು ಎಲ್ಲದರೂ ಸಹ ಸಂಪೂರ್ಣವಾಗಿ ವಿಫಲರಾಗಿರೋದ್ರಿಂದನೇ ಮತ್ತು ಈ ಒಂದು ಕ್ಷಮೆ ಕೇಳಲಿಕ್ಕೆ ಅವ್ರು ಮುಂದಾದ್ರು ಇಡೀ ದೇಶದಲ್ಲಿ ಏನು 50-70 ವರ್ಷಗಳ ಕಾಲ ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು ನೋಡಿ ಅದನ್ನ ಒಂದೊಂದೇ ಮಾಡ್ತಾ ಇದ್ದಾರೆ ನಾವೇನು ಮಾಡಿದ್ದೀವಲ್ಲ ಅದನ್ನ ಒಂದೊಂದು ಮಾಡ್ತಾ ಇದ್ದಾರೆ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅದು HMT ಬೆಂಗಳೂರು ನಗರ ಖಾಸಗಿ ಉದ್ಯಮೆಯಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖವಾದ ನಗರ ಇಡೀ ದೇಶದಲ್ಲಿ ಸುಮಾರು 50-60 ಪಬ್ಲಿಕ್ ಸೆಕ್ಟರ್ ಇರ್ತಕ್ಕಂಥದ್ದು ಒಂದೊಂದೇ ಕಂಪನಿಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಅಶೋಕ ಹೋಟೆಲ್ ಮಾರಿರೋದೆಲ್ಲ ನೀವು ಮೊದಲೇ ನೋಡಿದ್ರಿ ಈಗ ಇಂಡಿಯನ್ ಏರ್ಲೈನ್ಸ್ ಅಂತ ಹೇಳಿ ರಾಷ್ಟ್ರೀಯ ಒಂದು ವಿಮಾನಯಾನ ಇತ್ತು ನಮ್ದೇ ದೇಶ ಸೊತ್ತಿತ್ತು ಅದನ್ನು ಸಹ ಟಾಟಾದವರು ಮಾರಿದ್ರು ಅದಲ್ಲದೆ ತಮ್ಮ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಸಾಗರಮಾಲಾ ಹೆಸರಲ್ಲಿ ಬಂದರುಗಳನ್ನು ಸಹ ಖಾಸಗೀಕರಣ ಮಾಡಿದ್ದಾರೆ ಮೀನುಗಾರರಿಗೆ ಎಷ್ಟು ತೊಂದರೆ ಆಗಿದೆ ಅನ್ನೋದನ್ನು ಸಹ ಯಾರು ಸಹ ನಾನು ವಿಧಾನ ಪರಿಷತ್ತಿನವರು ಸಹ ಇದರ ವಿಚಾರದಲ್ಲಿ ಮಾತಾಡಿದ್ದೆ ಅದಲ್ಲದೆ ಈಗ ಮೊನ್ನೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ದೇಶದಲ್ಲಿ ಇರ್ತಕ್ಕಂಥ PSNL ಏನು ಟೆಲಿಫೋನ್ಗಳು ತಾವೆಲ್ಲರೂ ಸಹ ಕೈಲಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲರೂ ಸಹ ಖಾಸಗೀಕರಣ ಮಾಡಬೇಕು ಅಂತ ಹೇಳಿ ಈ ದೇಶನ ಮಾರ್ಲಿಕ್ಕೆ ಹೊರಟಿದ್ದಾರೆ ಅದಕ್ಕೋಸ್ಕರ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ರೈತರು ಪ್ರಬಲವಾಗಿ ಹಿಮಾಚಲ ಪ್ರದೇಶದಲ್ಲಿ 4 ಸೀಟು 1 ಸೀಟು ಪಾರ್ಲಿಮೆಂಟ್ ಸೀಟು 3 ಅಸೆಂಬ್ಲಿ ಸೀಟು ಸಂಪೂರ್ಣವಾಗಿ ಸೋತಿದ್ದಾರೆ ರಾಜಸ್ಥಾನದಲ್ಲಿ ಇದ್ದಂತ 1 ಸೀಟು ಅದನ್ನು ಕಳ್ಕೊಂಡಿದ್ದಾರೆ 40 ವರ್ಷದಿಂದ ಮಧ್ಯಪ್ರದೇಶದಲ್ಲಿ ಇದ್ದಂತ ಅಸೆಂಬ್ಲಿ ಸೀಟನ್ನು ಕಳ್ಕೊಂಡಿದ್ದಾರೆ ಆದ್ರಿಂದ ಅಡುಗೆ ಯಾವಾಗ ಅಡುಗು ಅವ್ರ ಅಡುಗು ಮುಳುಗ್ತಾ ಇದೆ ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕಾಗಿರೋದು ಅವರನ್ನ ಯಾಕೆ ತೆಗೆದ್ರು ಅಂತ ಹೇಳಿ ಭ್ರಷ್ಟಾಚಾರದ ಆರೋಪದ ಮೇಲೆ ತೆಗೆದ್ರ ಅವ್ರ ಮೇಲೆ ರೈಲ್ವೆ ಯಾಕೆ ಆಗ್ತಾ ಇದೆ ಇದನ್ನ ಉತ್ತರ ಕೊಡಬೇಕು ವಿನಃ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅವ್ರು ಏನು ಮಾತಾಡ್ತಕ್ಕಂಥ ನೈತಿಕ ಅಖಿಲ ಯಾಕಂದ್ರೆ ರಾಜ್ಯದಲ್ಲಿ ಕನ್ನಡ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಬಹಳ ಕಷ್ಟ ಆಗಿದೆ ಬಹಳಷ್ಟು ಮನೆಗಳು ಬಿದ್ದಿದ್ದಾವೆ ಭಾಕ್ಷ ಬಿದ್ದಿದ್ದಾವೆ ತೆಂಗು ಅಡಿಕೆ ಬಾಳೆ ಭತ್ತ ಕಬ್ಬು ಜೋಳ ಬೆಳೆಗಳು ಹಾಳಾಗಿದೆ ಆದ್ರೆ ಸರ್ಕಾರ ಕೇವಲ ಅರ್ಜಿ ಕೊಡ ಅಂತ ಹೇಳಿದ್ರು ಇವತ್ತನಕ ಕಳೆದ ವರ್ಷ 1.5 ವರ್ಷದಿಂದ ಆದ ಅತಿವೃಷ್ಟಿಯ ಮನೆ ಬಿದ್ದಿದ್ದ ಪರಿಹಾರ ಬಂದಿದೆ ಹಾಗಾದ್ರೆ ನಾವು ಒತ್ತಾಯಿಸ್ತಾ ಇದ್ದೇನೆ 2 ವಿಚಾರ ಒಂದು ರೈತರೇನ್ ಬೆಳೆ ಹಾನಿ ಆಗಿದೆ ತಕ್ಷಣ ಅದರ ಸಮೀಕ್ಷೆ ನಡೀಬೇಕು ಪರಿಹಾರ ರೈತರ ಸಾಲಗಳು ಮನ್ನಾ ಮಾಡಬೇಕು ಎಲ್ಲ ಕಾಪರೇಟಿವ್ಸ್ ಡಿಸಿಸಿ ಬ್ಯಾಂಕ್ ಸರ್ಕಾರ ಆದೇಶ ಕೊಟ್ಟು ಮಾಡಬೇಕು ಮೂರನೇದು ನಮ್ಮ ರೈತರಿಗೆ ಸಂದೇಶ ಕೊಟ್ಟಿದ್ದಾರೆ ಎಲ್ಲರೂ ಸೊಸೈಟಿಗಳಿಗೆ ಅರ್ಜಿ ಕೊಡಬೇಕು ಬೆಳೆ ಹಾಳೆ ಆದ ಯಾವ ಪದ್ಧತಿ ನನಗೆ ಗೊತ್ತಿಲ್ಲ ಅದಕ್ಕೆ ಅವಕಾಶವನ್ನು ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ರಾಜ್ಯ ಅಧ್ಯಕ್ಷ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಸಿದ್ದರಾಮ ಸಾಹೇಬರು ನಮ್ಮ ನಾಯಕರಾಗಿರ್ತಕ್ಕಂಥ ಮಾನ್ಯ ದೇಶಪಾಂಡೆ ಸಾಹೇಬರು ರಾಷ್ಟ್ರೀಯ ನಾಯಕ ಆಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬರು ಮಧು ಗುಲಾಬ್ ಅವರು ಇಂದಿನ ಈ MLC ಆಗಿರ್ತಕ್ಕಂಥ ಭಟ್ನೇಕದವರು ಇಂದಿನ ಶಾಸಕ ಆಗಿರ್ತಕ್ಕಂಥ ಸತೀಶ್ ಶೈಲ್ ಅವರು ಮಾಂಗಾಡ್ ವೈದ್ಯರವರು ಶಾರದಾ ಶೆಟ್ಟಿ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಜೊತೆ ಸೇರಿ ಎಲ್ಲ ಪಂಚಾಯತಿನ ಕೆಟ್ಟಿರ್ತಕ್ಕಂಥ ಸದಸ್ಯರು ನಮ್ಮ ಎಲ್ಲ ಮುಖಂಡರು ಸೇರಿ ನಾವೆಲ್ಲರಿಗೆ ಬಂದು
ಹಿರಿಯ ರಾಷ್ಟ್ರಗಳವರೆಗೂ ಯುವಕರ ಸಹಕಾರದೊಂದಿಗೆ ನಾಮಪತ್ರವನ್ನು ಸಲ್ಲಿಸಿ ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈಗಾಗಲೇ ಮಾನ್ಯ ದೇಶಪಾಂಡೆ ಸಾಹೇಬರು ನಮ್ಮ ಸರ್ಕಾರದ ಸಾಧನೆಗಳು ಕಾಂಗ್ರೆಸ್ನ ಉದ್ದೇಶಗಳು ಧ್ಯೇಯ ಉದ್ದೇಶಗಳನ್ನು ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವುದನ್ನು ತಗಲು ಕೇಳಿ ಸ್ನೇಹಿತರೆ ನಾನು ಕೂಡ ಪಂಚಾಯತ್ ರಾಜ್ಯದ ವ್ಯವಸ್ಥೆಯನ್ನು ನಂಬಿಕೆಗೆತ್ತಕ್ಕಂಥ ವ್ಯಕ್ತಿ ನನ್ನ ಪಕ್ಷ ಕೊಟ್ಟಂತಹ ಅವಕಾಶ ಜಿಲ್ಲಾ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ನಮ್ಮ ನಾಯಕರು ಕೊಟ್ಟಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಸಂಘಟನೆಯಲ್ಲಿ ಪಡ್ಕೊಂಡು ಹಲವಾರು ಬಾರಿ ಅವಕಾಶ ಕೊಟ್ಟರು ಕೂಡ ಸೋತರು ಕೂಡ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಸಂಘಟನೆಗಾಗಿ ಎಲ್ಲರ ಜೊತೆ ಸೇರಿ ಕೆಲಸವನ್ನು ಮಾಡ್ಕೊಂಡು ಬಂದಿರುವಂತಹದ್ದು ತಮಗೆಲ್ಲರಿಗೂ ಗೊತ್ತು. ನಾನು ಕೂಡ ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಬಹಳಷ್ಟು ಹತ್ತಿರವಾಗಿ ನೋಡಿರ್ತಕ್ಕಂಥ ವ್ಯಕ್ತಿ. ಜಿಲ್ಲೆಯಲ್ಲಿ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿಯ ನ್ಯೂನತೆಗಳೇನು, ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ರೀತಿಯ ಅಭಿವೃದ್ಧಿಯ ಹಣ ಬರ್ತಾ ಇತ್ತು, ಬಿಜೆಪಿ ಸರ್ಕಾರ ಬಂದ ನಂತರ ಯಾವ ರೀತಿಯ ಹಣದ ಕೊರತೆ ಆಗ್ತಾ ಇರುವಂತದ್ದು, ಈ ರೀತಿಯ ತಾರತಮ್ಯಗಳನ್ನ ಬಹಳ ಹತ್ತಿರದಿಂದ ನೋಡಿರ್ತಕ್ಕಂಥ ವ್ಯಕ್ತಿ ನಾನು. ಹಾಗಾಗಿ ಇವತ್ತು ನನ್ನ ಪಕ್ಷ ಏನು ಅವಕಾಶ ಕೊಟ್ಟಿದ್ದಾರೋ ಇದರ ಸಹಕಾರದೊಂದಿಗೆ ಇದರ ಗೆಲುವಿನೊಂದಿಗೆ ತಮ್ಮಲ್ಲಿ ವಿನಂತಿ ನಾನು ಮಾಡ್ಕೊಳ್ತೀನಿ. ನಾನು ಈ ಒಂದು ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಪಂಚಾಯತ್ನ ಬಲವರ್ಧನೆಗಾಗಿ ಗ್ರಾಮೀಣ ಭಾಗದ ಮತ್ತು ನಗರ ಪಟ್ಟಣದ ವ್ಯಾಪ್ತಿ ಇದರ ಅಡಿಯಲ್ಲಿ ಬರ್ತಕ್ಕಂಥ ಏನು ಯೋಜನೆಗಳಿದ್ದಾವೋ ಅಭಿವೃದ್ಧಿ ಇದೆಯೋ ಇದರ ಅಭಿವೃದ್ಧಿಯ ಬಲವರ್ಧನೆಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಮೊದಲನೇ ಪ್ರಾಶಸ್ತ್ಯವನ್ನು ಕೊಟ್ಟು ಗೆಲ್ಲಿಸಿ ಈ ಜಿಲ್ಲೆಯ ಅಭಿವೃದ್ಧಿಗೆ ಹೆಚ್ಚಿನ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ನಮ್ಮ ಜಿಲ್ಲೆಯ ಎಲ್ಲ ಮತದಾರರಿಗೂ ಕೂಡ ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತೀನಿ. ಮುಂದೂ ಕೂಡ ಅಷ್ಟೇ ನಾನು ಈ ಒಂದು ಪಂಚಾಯತ್ ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದಲ್ಲೂ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕಾಂಗ್ರೆಸ್ ಪಾರ್ಟಿ ಗೆಲುವಾಗತ್ತೆ, ಬಿಜೆಪಿಯ ನ್ಯೂನತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನ್ಯೂನತೆಗಳು ಇದ್ದಾವೋ ಈ ಒಂದು ಸಿಟ್ಟನ್ನು ಮತದಾನ ಈ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಮತದಾನ ಮಾಡುವ ಮುಖಾಂತರ ದೇಶದಲ್ಲಿ ರಾಜ್ಯದಲ್ಲಿ ಬಿಜೆಪಿಯನ್ನ ದೂರ ಇಡ್ತಾರೆ ಅನ್ನೋಂತ ಅನಿಸಿಕೆ ಅವರು ಕಂಡು ಇವತ್ತು ಬೇರೆ ಬೇರೆ ನೆಮವನ್ನು ಬಟ್ಟಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯನ್ನು ಮುಂದೆ ಹಾಕಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಹಾಗೆ ಈ ಎಲ್ಲ ವಿಚಾರಗಳನ್ನ ಮತದಾರರ ಮುಂದೆ ಹೇಳಿದ ಮುಖಾಂತರ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಆದಷ್ಟು ಬೇಗ ಚುನಾವಣೆ ಆಗುವಂಥದ್ದು, ಪಂಚಾಯತ್ಗೆ ಪ್ರತಿ ಪಂಚಾಯತ್ಗೂ ಭೇಟಿಯನ್ನು ಕೊಡುವ ಮುಖಾಂತರ ಪಂಚಾಯತ್ಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂಥದ್ದು, ಅಲ್ಲಿ ನ್ಯೂನತೆಗಳನ್ನು ಬಗೆಹರಿಸುವ ಮುಖಾಂತರ ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕೆಂಬ ಉದ್ದೇಶ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯೇ ಆಗಿರೋದ್ರಿಂದ ತಮ್ಮ ಮುಖಾಂತರ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ. ನಾನು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಪಂಚಾಯತ್ ಮತ್ತು ನಗರಸಭೆ, ಪಟ್ಟಣ ಪಂಚಾಯತ್ ಮತದಾರ ಏನಿದ್ರಿ ಅವೆಲ್ಲರೂ ಕೂಡ ಮೊದಲನೇ ಪ್ರಾತಸ್ಥ್ಯವನ್ನು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆಯನ್ನು ಮಾಡಿ ಈ ಜಿಲ್ಲೆಯ ಸೇವೆಯನ್ನು ಮಾಡ್ತಕ್ಕಂಥ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕ ಅವಕಾಶವನ್ನು ಮಾಡಿಕೊಡ್ಬೇಕಂತ ವಿನಂತಿನ ತಮ್ಮಗಳ ಮುಖಾಂತರ ಮಾಡಿಕೊಟ್ಟು ಬನ್ನಿ. ಅದು ಗೆಲ್ಲಿಗೆ ಕ್ಯಾಂಡಿಡೇಟ್ ವ್ಯವಹಾರಿಕವಾಗಿ ಮಾತಾಡಬೇಕಾದ್ರೆ 25 ಎಲ್ಲ 25 ಕ್ಯಾಂಡಿಡೇಟ್ ಬರ್ತಾವಂತ ಇದನ್ನು ನಮಗೆ ಹರ್ಷಾಸ್ಪದ ಹೇಳಿದ್ರು. ಹಾಗಾಗಿ ನಮ್ಮ ವಿಶ್ವಾಸವೇ ಈ ವ್ಯವಸ್ಥೆಯಲ್ಲಿ ನಮ್ಮ ವಿಶ್ವಾಸ ತಗೋದು ಉತ್ತರ ಕನ್ನಡದಲ್ಲೇ ಕೇಳ್ತೇವೆ, ಅದರಲ್ಲಿ ಯಾವುದು ಸಂದೇಹ ಸಂಶಯ ಇಲ್ಲ. ಬೇರೆ ಜಿಲ್ಲೆಯಲ್ಲಿ ಸಹ ಬಹುತೇಕ ಸೀಟ್ಗಳು, ಯಾಕಂದ್ರೆ ಮತದಾರದ ಆಯ್ಕೆ ಏನಾಗಿದೆ ಅಂದ್ರೆ ಈ ಜಿಲ್ಲೆಯಲ್ಲಿ ಆ ಪ್ರಕಾರ ಎಲ್ಲರಿಗೂ ವಿಶ್ವಾಸಪೂರ್ವಕ ಆಯ್ಕೆ ಮಾಡಿದ್ದಾರೆ. ಅದೇ ಪ್ರಕಾರ ಎಲ್ಲ ಕಡೆ ಎಲ್ಲ ಮುಖಂಡರಿಗೆ ಯಾರಿಗೆ ಆಲೋಚನೆ ಮಾಡಬೇಕು ಮಾಡಿ ಹೈಕಮಾಂಡ್ ಮತ್ತು ಎ ಪಿ ಸಿ ಅಧ್ಯಕ್ಷರು ಅಜಯ್ ಪಿಡಿಯವರು